ನಿಮ್ಮ ತೋಟದಲ್ಲಿ ನಾವು ತೋಟ ಮಾಡಿ, ನೀವು ಹೊಲ ಮಾಡಿ, ಗದ್ದೆ ಮಾಡಿ, ಏನ ಮಾಡಿ, ನಿಮ್ಮ ತೋಟದೊಳಕ್ಕೆ ಏನು ಹಸು ದನ ಕರು ಕುರಿ ಮತ್ತು ಮೇಕೆಗಳೇನು ಹೋಗ್ತಾ ಇದೆಯಾ, ಅದು ಯಾವ ಥರಪ್ಪ ಕಂಟ್ರೋಲ್ ಮಾಡ್ಬೇಕಂತ ಏನು ತಿಳ್ಕೊಬೇಕಂತಿದ್ಯಾ, ಮತ್ತು ಯಾವ ಥರ ಮತ್ತು ಟೆನ್ಷನ್ ಆಗಿದೆಯಾ ನಿಮಗೆ ನಾ ಸ್ನೇಹಿತರೆ, ಅದಕ್ಕೆಲ್ಲಕ್ಕೂ ಒಂದು ಸೊಲ್ಯೂಷನ್ ಇದೆ. ನಮಸ್ಕಾರ ಸ್ನೇಹಿತರೆ, ಬನ್ನಿ, ಈ ದಿವಸ ಒಂದು ಒಳ್ಳೆ ಅದ್ಭುತವಾದ ಒಂದು ವಿಡಿಯೋ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ವಿಡಿಯೋ ಅಂದ್ಕೊಂಡಿದ್ರಲ್ಲ ಸ್ನೇಹಿತರೆ, ನಮ್ಮ ತೋಟದಲ್ಲಿ ನಾನೊಂದು ಫೆನ್ಸಿಂಗ್ ಹಾಕ್ಸಿದ್ದೀನಿ. ಫೆನ್ಸಿಂಗ್ ಅಂದ್ರೆ ಏನಪ್ಪ ಅಂದರೆ, ನನ್ನ ತೋಟಕ್ಕೆ ಸುತ್ತೂ ಕಾಂಪೌಂಡ್ ಹಾಕ್ಸಿದ್ದೀನಿ. ಆ ಕಾಂಪೌಂಡ್ ಎಷ್ಟಾಯಿತು, ಏನಾಯಿತು, ಎಲ್ಲ ಥರದ ಮಾಹಿತಿ ಇದ್ರಲ್ಲಿ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇವತ್ತು ನೋಡಿ ಸ್ನೇಹಿತರೆ, ನಾನು ಹಿಂದೆ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಆಲ್ಮೋಸ್ಟ್ ಆಲ್ರೆಡಿ ನಿಮ್ಗೆ ಕಾಣಿಸ್ತಾ ಇದೆ ಚೈನ್ ಲಿಂಕ್ ಯಾವ ಥರ ಹಾಕ್ಸಿದ್ದೀನಿ ಅಂತ ಹೇಳ್ಬಿಟ್ಟು. ಅದು ನಿಮ್ಗೆ ಮಾಹಿತಿ, ಇದ್ರ ಮಾಹಿತಿ, ಖರ್ಚು, ವೆಚ್ಚ ಎಲ್ಲ ಈ ವಿಡಿಯೋನ ಕೊಡ್ತಾ ಹೋಗ್ತಾ ಇರ್ತೀನಿ. ನಿಮಗೂ ಹೆಲ್ಪ್ ಆಗುತ್ತೆ, ನಿಮ್ಮ ತೋಟದಲ್ಲಿ ನೀವು ಹಾಕೋಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಮತ್ತು ಇವರು ಮಾಡಿದ್ರು ನೋಡಿ, ಅವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದರಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ನಿಮಗೆ ನಿಮ್ಮ ತೋಟಕ್ಕೆ ಏನು ಫೆನ್ಸಿಂಗ್ ಹಾಕ್ಬೇಕಾ ಹಾಕ್ಸ್ಕೊಬೋದು, ಮತ್ತು ಎಷ್ಟು ಖರ್ಚಾಯಿತು, ಎಷ್ಟಾಯಿತು, ಎಲ್ಲ ಥರದ ಮಾಹಿತಿ ನೀವು ತಿಳ್ಕೊಬೋದು. ಇನ್ನೂ ಒಂದು ಇದೇ ಥರ ಒಂದು 10 ಸರಿ ಚೆಕ್ ಮಾಡಿ ನೀವು ಫೆನ್ಸಿಂಗ್ ಹಾಕೋದು ಭಾರಿ ಒಳ್ಳೆಯದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇವತ್ತು ಫೆನ್ಸಿಂಗ್ ನೋಡಿ, ಫೆನ್ಸಿಂಗ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಗೊತ್ತಾಯ್ತಲ್ಲ, ಇದೇ ಥರ ನಾನು 1.5 ಎಕರೆಗೂ ನಾನು ಹಾಕ್ಸಿರೋದು. ಬನ್ನಿ, ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತೀನಿ ಈ ವಿಡಿಯೋನ. ಸ್ನೇಹಿತರೆ ನೋಡಿ, ಇವತ್ತು ನಾನು ಯಾಕಂದರೆ ನನ್ನ ಫೆನ್ಸಿಂಗ್ ನನ್ನ ತೋಟದಲ್ಲಿ 1.5 ಎಕರೆಗೆ ಫೆನ್ಸಿಂಗ್ ಮುಗುತ್ತೋ, ಆ ಫೆನ್ಸಿಂಗ್ ಯಾವ ಥರ ಹಾಕಿದ್ರು, ಎಷ್ಟು ದಿನ ತೊಗೊಂತು, ಎಷ್ಟು ಜನ ಹಿಡಿತು, ಮತ್ತು ಏನೇನು ನಮ್ಗೆ ಮೆಟೀರಿಯಲ್ಸ್ ಬೇಕಾಗಿತ್ತು, ಎಲ್ಲ ಥರದ ಮಾಹಿತಿ ನಾನು ನಿಮ್ಮ ತಾ ಕೊಡ್ತಾ ಹೋಗ್ತಾ ಇರ್ತೀನಿ. ಸ್ನೇಹಿತರೆ ನೋಡಿ, ಫಸ್ಟು ನಾನು ಏನು ಮಾಡಿದೆ ಅಂದರೆ, ಸ್ಯಾಂಡು ಮತ್ತು ಸಿಮೆಂಟು ಮತ್ತು ಜಲ್ಲಿ ಹೊಡೆಸ್ಕೊಂಡೆ. ಏನಕ್ಕಪ್ಪ ಅಂದರೆ, ನಾವು ಕಾಂಕ್ರೀಟ್ ಹಾಕಿ ಫಿಕ್ಸ್ ಮಾಡೋಣ, ಸ್ವಲ್ಪ ಜನ ಕಲ್ಲಲ್ಲಿ ಮಾಡ್ತಾರೆ, ನಾನು ಸ್ವಲ್ಪ ನಾನೇನು ಮಾಡಿದ್ದೀನಿ, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಪೈಪ್ಗಳಲ್ಲೂ ಮಾಡಿಸಿದ್ದೀನಿ. ಇದು ನೋಡಿ, ಇದು 8 ಅಡಿ ಪೈಪ್ ಕಟ್ ಮಾಡಿಸ್ಕೊಂಡೆ, 2 ಇಂಚಿನ ಪೈಪ್ ಇದು, ಅಂದರೆ ಬೋರ್ ಪೈಪು. ಇದು ನನಗೆ 8 ಇಂಚಿನಿಗೆ 1.5 ಇಂಚ್ ಒಳಗೆ ಹೋಗಿದೆ, ಇನ್ನು 6.5 ಇಂಚ್ ಮೇಲೆ ಇದೆ, ನೋಡಿದ್ರಲ್ವಾ. ಅದಕ್ಕೋಸ್ಕರ ನೋಡಿ ಈ ಥರ ಕಟ್ ಮಾಡಿಸ್ಕೊಂಡೆ. ಮತ್ತು ಇನ್ನೊಂದು, ಕಟ್ ಮಾಡೋ ಕೂಡ ಇದು ಪೈಪ್ ನಾನು ಫುಲ್ ಲೆಂತ್ ಲೆಂತ್ 20-20 ಫೀಟ್ ಪೈಪ್ಲು ತೊಗೊಂಬಂದ್ಬಿಟ್ಟು ನಾನು ಇಲ್ಲೇ ಕಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದು. ಏನಪ್ಪ ಮಾಡಿಸ್ಕೊಂಡೆ ಅಂತಂದರೆ ನೋಡಿ, ಮೇಲೆ ಕ್ಯಾಪ್ ಹಾಕ್ಸಿದೆ, ವೆಲ್ಡಿಂಗ್ ವೆಲ್ಡಿಂಗ್ ಒಂದು ಕರೆಸ್ಬಿಟ್ಟು ಮೇಲೆ ಕ್ಯಾಪ್ ಕೂಡ ಹಾಕ್ಸ್ಕೊಂಡೆ. ಮತ್ತು ಕೆಳಗೆ ನಮಗೆ ಈ ಥರ ಏನಪ್ಪ ಅರ್ಥಿಂಗು ಅಂದರೆ ಚೆನ್ನಾಗಿ ಇಟ್ಕೊಂಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅರ್ಥಿಂಗು ಒಳಗೆ ಹಾಕ್ಸ್ಬಿಟ್ಟು ರೆಡಿ ಮಾಡಿಸ್ಕೊಂಡೆ. ಅದು ರೆಡಿ ಮಾಡಿಸ್ಕೊಂಡು ಆಮೇಲೆ ಒಂದು ಅಡಿಗೆ ಆಳ ಇಡ್ಸ್ಕೊಂಡೆ, 1-1.5 ಅಡಿ ಆಳ ಇಳಿಸ್ಕೊಂಡು ಈ ಪೈಪ್ನಿಟ್ಟು ಸಿಮೆಂಟು ಮತ್ತು ಸ್ಯಾಂಡು ಮತ್ತು ಜಲ್ಲಿಕಲ್ಲು ಮಿಕ್ಸ್ ಮಾಡಿ ಕಾಂಕ್ರೀಟ್ ಥರ ಹಾಕ್ಸ್ಬಿಟ್ಟೆ. ಹಾಕ್ಸ್ಬಿಟ್ಟು 3 ದಿನ ನಾನು ಬಿಟ್ಬಿಟ್ಟೆ, ಫುಲ್ ಫಿಟ್ ಆಗೈತು, ಫುಲ್ ಸೆಟ್ ಆಗೈತು. ಸೆಟ್ ಆದಮೇಲೆ ಆಮೇಲೆ ನಾನು ಸ್ಟಾರ್ಟ್ ಮಾಡಿದ ಕೆಲಸ. ಆವಾಗ ಏನಪ್ಪ ಆಯ್ತಂದರೆ ನೋಡಿ, ಆಮೇಲೆ ನೋಡಿ, ಇದು 3 ದಿನ ಹಾಕ್ಸ್ಬಿಟ್ಬಿಟ್ಟೆ. ನಾನು ಇನ್ನೊಂದು ಏನಪ್ಪ ಅಂದರೆ, ನಾನು ಇನ್ನೊಂದು ಹೇಳ್ತೀನಿ, ನಾನು ಒಟ್ಟೊಪ್ಪಂದ ಕೊಟ್ಬಿಟ್ಟಿದ್ದೆ ನನ್ನ ತೋಟಕ್ಕೆ. ಯಾಕಂದರೆ ನಾನು ಹುಡುಕಿ ಸಾಕಾಗಿತ್ತು, ಒಬ್ಬೊಬ್ಬರು ಒಂದೊಂದು ರೇಟ್ ಕೇಳ್ತಾಯಿದ್ರು, ಅದಕ್ಕೆ ಸುಮ್ಮನೆ ಏನು ಬೇಕಂತ ಹೇಳ್ಬಿಟ್ಟು ಇದೇ ನಮ್ಮೂರ ಪಕ್ಕದಲ್ಲಿ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಒಬ್ಬರು ಇದೇ ಕೆಲಸನೇ 25 ಇಯರ್ಸಿಂದ ಮಾಡ್ತಾ ಇರೋದು, ಅವರಿಗೆ ಕೊಟ್ಬಿಟ್ಟೆ. ಏನಕ್ಕಂದರೆ ಚೆನ್ನಾಗಿ ಮಾಡ್ತಾರೆ, ನನಗೂ ಈಗ ನಾನು 4-5 ಕಡೆ ಕೇಳ್ಪಟ್ಟೆ, ಅದಕ್ಕೋಸ್ಕರ ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕೇಳ್ಪಟ್ಟಿದ್ದಕ್ಕೋಸ್ಕರ ನಾನು ಅವ್ರಿಗೆ ಕೊಟ್ಬಿಟ್ಟೆ ಕೆಲಸನ. ಏನು ಒಂದು ಗುಣಿ ಏನು ರೇಟ್ ಕೊಟ್ಟನಪ್ಪ ಅಂದರೆ 300 ರೂಪಾಯಿ ಕೊಟ್ಟೆ. ಅಂದರೆ ಈ ಥರ ಒಂದು ಗುಣಿ 300 ರೂಪಾಯಿ ಕೊಟ್ಟೆ. ಅವ್ರದ್ದು ಏನಂದರೆ, ಅವ್ರದ್ದೇ ಗುಣಿ ಹೊಡೆಯೋದು ಮತ್ತು ಕಾಂಕ್ರೀಟ್ ಮಿಕ್ಸ್ ಮಾಡೋದು ಮತ್ತು ಕಾಂಕ್ರೀಟ್ ಹಾಕೊಡೋದು, ಪೈಪ್ ಇಟ್ಟು ಕಾಂಕ್ರೀಟ್ ಹಾಕಿ ಮುಳ್ಕೊಂಬ ನೋಡಿ ಫೆನ್ಸಿಂಗ್ ಹೇಳೋದು ಎಲ್ಲ ಲಾಕ್ ಮಾಡಿ ಕ್ಲೀನಾಗಿ ಎಲ್ಲ ಫುಲ್ A to Z ಅವ್ರದ್ದೇ ಎಲ್ಲ ಅವ್ರಿಗೆ ಕೊಟ್ಬಿಟ್ಟೆ 300 ರೂಪಾಯಿ ಒಂದು ಗುಣಿಗೆ. ಎಷ್ಟಪ್ಪ ಗುಣಿ ಬಂತು ನಿಂದಂತ ಅದು ಕೇಳ್ಬೋದು, ದಯವಿಟ್ಟು ಅದನ್ನು ಹೇಳ್ತೀನಿ ನಾನು. ಸ್ನೇಹಿತರೆ ಅದಕ್ಕೂ ಮೊದಲು ಒಂದು ಗುಣಿಗೆ ನನಗೆ 300 ರೂಪಾಯಿ ಕೊಟ್ಟನಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಮೆಟೀರಿಯಲ್ಸ್ ಎಲ್ಲ ನಂದೆ, ಮುಳ್ಳುಕಂಬಿ, ಚೈನ್ ಲಿಂಕು, ಇದು ಮತ್ತು ಕಾಂಕ್ರೀಟ್ ಐಟಮ್ಸ್ ಎಲ್ಲ ನಂದೆ. ಬರೀ ಅವರು ಹೊಡೆದು ಈ ಫಿಟ್ಟಿಂಗ್ ಮಾತ್ರ, ಅಂದರೆ ಫಿಟ್ಟಿಂಗ್ ಮಾತ್ರ ಅವ್ರು ಕೊಟ್ಟಿದ್ದೀನಿ ನಾನು ಅಷ್ಟೇ. ಸ್ನೇಹಿತರೆ ಮುಳ್ಳುಕಂಬಿ ನನ್ನ ತೋಟಕ್ಕೆ ಪೂರ್ತಿ 4 ರೋಲ್ ಬೇಕಾಯಿತು. ಅಂದರೆ ಒಂದು ರೋಲ್ ಬಂದು 9000 ಅಡಿ ಬಂತು, 1000 ಅಡಿ ಬಂತು ಒಂದು ರೋಲು. ಆ ಥರ ನಾ 4 ರೋಲ್ ತರಿಸ್ದೆ. ಆಮೇಲೆ ಚೈನ್ ಲಿಂಕು 22 ಚೈನ್ ಲಿಂಕ್ ತರಿಸ್ದೆ. ಮತ್ತು ಪೈಪ್ಗಳು 120 ಪೈಪ್ ತರಿಸ್ದೆ, ಅದ್ರಲ್ಲಿ ಕಟ್ ಮಾಡಿ 8-8 ಅಡಿಗೆ. ಆಮೇಲೆ ಮಿಗಿಲಿದ 4 ಅಡಿನ ಅದು ಇನ್ನೊಂದು ಪೈಪ್ ಜಾಯಿಂಟ್ ಮಾಡಿ ಈ ಥರ ರೆಡಿ ಮಾಡಿಸ್ಕೊಂಡೆ, ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡು ಮಾಡಿಕೊಂಡೆ. ಸ್ನೇಹಿತರೆ ನಿಮ್ಮ ತೋಟದಲ್ಲಿ ಏನು ಮಾಡಬೇಕಂದ್ರೆ ಇದು ಸ್ವಲ್ಪ ಈಸಿ ಕೆಲಸ. ದಯವಿಟ್ಟು ನಿಮಗೆ ಲೈಫ್ ಇರಲ್ಲ ಅಂತ ತಪ್ಪು, ಅದು ಲೈಫು ಇರುತ್ತೆ, ಎಲ್ಲ ಥರ ಇರುತ್ತೆ. ನೀವು ಏನು ಪೈಪಲ್ಲನ್ನು ಹಾಕ್ಬೋದು, ಮತ್ತು ಇದು ಏನು ಕೂಸ ಕಲ್ಕುಸ್ತಲ್ಲಿ ಕೂಡ ಹಾಕ್ಬೋದು.
ಎಂತ ತೊಳೆನಿಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ತೋಟಗಳು ನಾನು ಫೆನ್ಸಿಂಗ್ ನೋಡ್ಬೇಕಂದ್ರೆ 5 ಅಡಿಗೆ ಹಾಕೋದು, ನಾನು 6 ಅಡಿಗೆ ಹಾಕಿದ್ದೆ. ಏನಕ್ಕಪ್ಪ ಅಂದರೆ ನಾಟಿ ಕೋಳಿ ಇದೆ ನಂದು, ನಾಟಿ ಕೋಳಿ ಮೇಲೆ ಅಗರಬಾರ್ದು ಮತ್ತು ಏನು ಒಳಗೆ ಆಚೆ ಒಳಗಿನಿಂದ ಆಚೆ ಬರಬಾರ್ದು ಆಚೆಯಿಂದ ಒಳಗೆ ಹೋಗ್ಬಾರ್ದು ಅನ್ನೋ ಕಾರಣಗೋಸ್ಕರ ನಾನು ಕ್ಲೀನಾಗಿ ರೆಡಿ ಮಾಡಿಕೊಂಡು ಮಾಡಿಕೊಂಡೆ. ಆಮೇಲೆ ನಾನು ಕೇಳ್ಬಿಟ್ರಲ್ಲ, ಆಮೇಲೆ ಚೈನ್ ಲಿಂಕ್ 22 ಚೈನ್ ಲಿಂಕ್ ತಂದೆ, ಮತ್ತು ಬೈಂಡಿಂಗ್ ಕವರ್ ಬಂದು 30 ಕೆಜಿ ಆಯಿತು, ಬೈಂಡಿಂಗ್ ಕವರ್ ಕಂಬಿ ಕೂಡ 30 ಕೆಜಿ ಆಯಿತು. ಆಮೇಲೆ ಒಂದು ಲೋಡು ಸ್ಯಾಂಡು ಮತ್ತು 10 ಮೂಟೆ ಸಿಮೆಂಟು ಮತ್ತು ಒಂದು ಲೋಡು ಜಲ್ಲಿ ಹೊಡೆಸಿದ್ದೆ. ಏನಕ್ಕೆ ಕಾಂಕ್ರೀಟ್ ಹಾಕಕ್ಕೆ, ಫುಲ್ ಕಾಂಕ್ರೀಟ್ ಹಾಕಕ್ಕೆ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಚೈನ್ ಲಿಂಕು ನೋಡಿ, ಮುಳ್ಳುಕಂಬಿ ಬಂದು 1 ರೋಲ್ ಬಂದು ನನಗೆ ಕೆಜಿ ಬಂದು 120 ರೂಪಾಯಿ ಬಂತು, ಅಂದರೆ 4 ರೋಲ್ಗೆ ಬಂದು 1 ರೋಲ್ಗೆ ಬಂದು 32 ಕೆಜಿಯಿಂದ 34 ಕೆಜಿ ಬರೋದು, ಅದೊಂದು 15-16 ಸಾವಿರ ರೂಪಾಯಿ ಆಯಿತು ಮುಳ್ಳುಕಂಬಿಗೆ. ಚೈನ್ ಲಿಂಕ್ಗೆ ಬಂದು ನೋಡಿ, ಇದು 2.5 ಇದು ಈ ಹೋಲ್ ಬಿಡ್ತು ಚೆನ್ನಾಗಿರುತ್ತೆ, ಏನು ಒಳಗೆ ಹೋಗ್ಬಾರ್ದು ಅಂತ. ಇನ್ನು 2x2 ಬರುತ್ತೆ, ಅದು ಕೆ ಜಿ ಲೆಕ್ಕದಾಗ ತೊಗೊಳೋದ್ರಿಂದ ಅದು ಇನ್ನೂ ರೇಟ್ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾನು ತೊಗೊಳಕ್ಕೆ ಹೋಗಿಲ್ಲ, ಬನ್ನಿ ಹಂಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ. ಹಿಂಗೆ ಲೈನಾಗಿ ಹಾಕ್ಕೊಂಡೋಗಿದ್ದು. ಮತ್ತು ಚೈನ್ ಲಿಂಕು, ಒಂದು ಚೈನ್ ಲಿಂಕ್ ಬಂದು ನನಗೆ 6,250 ರೂಪಾಯಿ ಬಂತು, ಅಂದರೆ 22 ಚೈನ್ ಲಿಂಕ್ ತಂದಿದ್ದು 6,250 ರೂಪಾಯಿ ಬಂತು ಒಂದು ಚೈನ್ ಲಿಂಕ್ಗೆ. ಆಮೇಲೆ ಇನ್ನೇನು ಖರ್ಚು ಬಂತದೆ, ಆಮೇಲೆ ಪೈಪ್ಗಳಿಗೆ 120 ಪೈಪ್ಗೂ ಒಂದು ಪೈಪ್ ಬಂದು ನನಗೆ 1,000 ಚಿಲ್ಲರೆನೋ ಬಂತು, ಹಾಂ 1,200 ರೂಪಾಯಿನೋ ಬಂತು ಒಂದು ಪೈಪ್. ನಾನು 120 ಪೈಪ್ ಹಾಕ್ಸಿದ್ದೆ, 120 ಪೈಪ್ ಹಾಕ್ಸಿದ್ದೆ, ಅಂದರೆ ಕೆಜಿ ಇದು ಕೆ ಜಿ ಲೆಕ್ಕ ತೊಗೊಂಬಂದಿದ್ದೆ. ಕೆ ಜಿ ಬಂದು ಇದು 85 ರೂಪಾಯಿಗೆ ತೊಗೊಂಬಂದೆ, ಒಂದು ಪೈಪ್ 18 ಕೆಜಿ ಬಂತು ಇದು. ನೀವೇ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ರೇಟ್ ಆಯ್ತು ಅಂತ ಹೇಳ್ಬಿಟ್ಟು. ಮತ್ತು ಇದು ಕಟ್ ಮಾಡಿಸಿ ವೆಲ್ಡ್ ಮಾಡಿಸಿ ಮತ್ತು ಕೆಳಗೆ ಇದು ಕೊಡೋಕೆ ಮತ್ತು ಮೇಲೆ ಕ್ಯಾಪ್ ಹಾಕೊಡೋಕೆ ನನಗೆ ಅದಕ್ಕೂ ಹೌದು ಕೆ ಜಿ ಲೆಕ್ಕ ತೊಗೊಂಡ್ರು, ಒಂದು ಕೆ ಜಿಗೆ ಬಂದು 25 ರೂಪಾಯಿಗೆ ಕಟ್ ಮಾಡಿ ಮಾಡ್ಕೊಡೋಕೆ. ಮತ್ತು ನೋಡಿ ಇನ್ನೊಂದು ಏನು ಕಪ್ಪಿ ಕ್ಯಾಪ್ ಹಾಕಿದ್ರೆ ಅಂದರೆ ಮಳೆ ಬಿದ್ದರೆ ನೀರು ಒಳಗೆ ಇಳಿದು ಸಿಲ್ಮಿಡಿ ಚಾನ್ಸ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಕ್ಲೋಸ್ ಮಾಡಿಸಿರೋದು. ಚೆನ್ನಾಗಿದೆ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಏನು ಅನ್ಸುತ್ತ ದಯವಿಟ್ಟು ಕಮೆಂಟ್ ರೂಪದಲ್ಲಿ ಕೊಡಿ ಅಂತ ಹೇಳ್ತಾ. ಆಮೇಲೆ ನೋಡಿ, ಹಿಂಗೆ ಫುಲ್ಲು ನೀವು ನೋಡ್ಕೊಂಡು ಬರ್ಬೋದು, ಹಂಗೆ ಸುತ್ತು ನನ್ನ ತೋಟ ಸುತ್ತು ನೋಡಿ ಈ ಥರ ಹಾಕ್ಕೊಂಬಂದಿರೋದು. ಚೆನ್ನಾಗಿದೆ, ಏನಂದರೆ ಕೆಳಗೆ ಏನು ಹುಳ ಬರೋಲ್ಲ, ನಾಯಿ ಕಟ್ಟ ಇರೋಲ್ಲ, ಮತ್ತು ದೊಡ್ಡ ದೊಡ್ಡ ಏನು ಇವು ಬರಬೇಕಂದ್ರೆ ಪ್ರಾಣಿಗಳೇನು ಬರಬೇಕಂದ್ರೆ ಬರೋಕ್ಕಾಗಲ್ಲ. ಇನ್ನೊಂದು ನಮ್ಮದು ಹಸು ಬರೋಕ್ಕಾಗಲ್ಲ, ಎಮ್ಮೆ ಬರೋಕ್ಕಾಗಲ್ಲ, ಮತ್ತು ಕುರಿ ಮೇಕೆ ಅವೆಲ್ಲ ಏನು ಒಳಗೆ ಬರೋಕ್ಕಾಗಲ್ಲ, ಮತ್ತು ನಾಯಿ ಕೂಡ ಬರೋಕ್ಕಾಗಲ್ಲ ಒಳಗೆ ಚೆನ್ನಾಗಿ ರೆಡಿ. ಇನ್ನೊಂದು ಮಾಡಿಕೊಡ್ರಲ್ಲ ಕೆಲಸ, ಅವ್ರು ಕೂಡ ಸೂಪರ್ ಕೆಲಸಗಾರರು, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ ನಿಮ್ಗೇನು ನೋಡ್ತಾ ಇದ್ರಲ್ಲ ಈ ವಿಡಿಯೋನ ಇಷ್ಟ ಆಗಿದೆ, ದಯವಿಟ್ಟು ಕೆಳಗೆ ಲಿಂಕಲ್ಲಿ ಅವ್ರ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಕರ್ಕೊಂಡ್ಬೋದು. ನೀವು ಎಲ್ಲಿ ಬೇಕೋ ಅವ್ರು ಬಂದು ಕೆಲಸ ಮಾಡ್ಕೊಡೋಕೆ ರೆಡಿ ಇರ್ತಾರೆ ಅವರು. ಮತ್ತು ಸ್ನೇಹಿತರೆ ಇದು ಟೋಟಲಿ ನಂದು ಫೆನ್ಸಿಂಗು 3.5 ಲಕ್ಷ ಬಂತು. ಏನಕ್ಕಪ್ಪ ಅಂದರೆ ಅಷ್ಟು ಕಾಸ್ಟ್ ಆಯ್ತು ನನಗೆ ಇದೆಲ್ಲನೂ. ನೋಡ್ಸೋಣ ಬನ್ನಿ, ದಿನಕ್ಕೆ 5 ಜನ ಥರ ಬರೋರು, ಡೈಲಿ ಒಂದು 5 ದಿನ 6 ದಿವಸ ಗಂಟೆ ಕೆಲಸ ಮಾಡಿದ್ರು. ಅವ್ರಿಗೂ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಅವ್ರಿಗೂ ಇತ್ತು. ಮತ್ತು ನಾನೇನು ಊಟ ಏನು ಅವ್ರಿಗೇನು ಕೊಡಲಿಲ್ಲ, ಅವ್ರದೇ ಊಟ ಅವ್ರದೇ ಒಪ್ಪಿಸ್ಬಿಟ್ಟಿದ್ದೆ. ಯಾಕಂದರೆ ನನ್ನ ಇರಲಿಲ್ಲ, ನಮ್ಮ ಬೆಂಗಳೂರು ಇರೋ ಕಾರಣಗೋಸ್ಕರ ಅವ್ರಿಗೆ ಒಪ್ಪಿಸ್ಬಿಟ್ಟೆ ಊಟ ಕೊಡೋನು, ನೀವೇನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದೊಂದು ಕೆಲಸ ನನ್ನ ಕಡಿಮೆ ಆಯಿತು. ಈಗ ಪಕ್ಕ ಜಮೀನಲ್ಲಿರೋದು ನನಗೇನು ತೊಂದರೆ ಏನಿಲ್ಲ. ಈಗ ನಂದು ಕಾಂಪೌಂಡ್ ಹಾಕೋಣಕ್ಕೋಸ್ಕರ ನನ್ನ ಕಡೆ ಯಾರು ಏನು ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಚೆನ್ನಾಗಿದೆ. ಈಗ ನೋಡಿ ಹಿಂಗೆ ಬನ್ನಿ, ಹಿಂಗೆ ಹಾಕ್ಕೊಂಡೋಗಿ ನೋಡಿ, ಕೊಟ್ಟು ಬಂದ್ಗು ನಾವು ಈ ಥರ ಮಾಡ್ಕೊಂಬಿಟ್ಟೆ, ಫುಲ್ಲು ಈ ಥರ ಮಾಡ್ಕೊಂಬಿಟ್ಟಿದ್ದಕ್ಕೆ ನಂಗೆ ಸ್ವಲ್ಪ ಈಸಿ ಆಯಿತು. ಹಿಂಗೆ ಸುತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ನಂದು ಹಳ್ಳ ಇದೆ, ಅಂದರೆ ಹಳ್ಳ ಅಂದರೆ ಒಂಥರ ರಾಜಕಾಲುವೆ ಥರ, ಮೇಲೆ ಒಂದು ಕೆರೆ ಇದೆ, ಕೆರೆಯಿಂದ ಫುಲ್ಲಾಗಿ ನೀರು ಹೋಗ್ತಾ ಇರ್ತದೆ ಮಳೆ ಬಿದ್ದರೆ. ಅದ್ರಿಗೋಸ್ಕರ ಆ ಸೈಡಲ್ಲಿ ನಾನು ಆದಷ್ಟು ಇನ್ನೂ ಆನನೇ ಹಾಕ್ಕೊಂಬಿಟ್ಟೆ. ಏನಕ್ಕಂದರೆ ನಾಳೆ ದಿನ ಇನ್ನು ಅವ್ರು ಕಾಕಣ್ಣಿರೋ ಯಾರು ಬರ್ಕೊಡ್ದು ಈ ಕಡೆ, ಮತ್ತು ಈ ಕಡೆ ಯಾವ ಕಡೆನವರು ಬರ್ಕೊಡ್ದು ಅಂತ ತೋಟದೊಳ್ಕನ ಕಾರಣಕ್ಕೋಸ್ಕರ ಕ್ಲೀನಾಗಿ ರೆಡಿ ಮಾಡಿ ಫೆನ್ಸಿಂಗ್ ಹಾಕಿ ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡ್ರಲ್ಲ ಈ ವಿಡಿಯೋನ, ನಿಮ್ಗೇನು ಏನು ಅನಿಸುತ್ತೆ ದಯವಿಟ್ಟು ಈ ವಿಡಿಯೋ ಮುಖಾಂತರ, ನಿಮ್ಗೇನು ಲೈಕ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ನಿಮ್ಗೇನು ಮಾಹಿತಿ ಏನು ಬೇಕಂದ್ರೆ ಕೂಡ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ನಾನು ಮೆಸೇಜ್ ಕೊಟ್ಟರೆ ಮೆಸೇಜ್ ಹಾಕಿದ್ರೆ ನಾನು ಮೆಸೇಜ್ ರಿಪ್ಲೈ ಮಾಡೇ ಮಾಡ್ತೀನಿ. ಈ ವಿಡಿಯೋ ಇವತ್ತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.